ಅಭಿವೃದ್ಧಿ ಕಾಮಗಾರಿ ಜೊತೆಗೆ ದುರ್ಯೋಧನ ಐಹೊಳೆ ಚುರುಕುಗೊಂಡ ಚುನಾವಣೆ ಪ್ರಚಾರ. ಚಿಕ್ಕೋಡಿ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಹಾಲಿ ಶಾಸಕ ದುರ್ಯೋಧನ ಐಹೊಳೆ ಆಯ್ಕೆ ಖಚಿತ ಮತ್ತು ಕ್ಯಾಬಿನೆಟ್ ದರ್ಜೆ ಸಚಿವ ಸಂಪುಟದಲ್ಲಿ ಸಚಿವರಾಗಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪವನ್ ಕತ್ತಿ ಹೇಳಿದ್ರು. ರಾಯಬಾಗ ವಿಧಾನಸಭೆ ಮತಕ್ಷೇತ್ರದ ಚಿಕ್ಕೋಡಿ ತಾಲೂಕಿನ ಕೆಂಚನಟ್ಟಿ ಗ್ರಾಮದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಹಾಗೂ ನಾಗರ ಮುನ್ನೋಳಿ ಗ್ರಾಮ ವ್ಯಾಪ್ತಿಯ 50 ಲಕ್ಷ ರೂಪಾಯಿ ವೆಚ್ಚದ ಕಾಮನಗೋಳ ತೋಟದ ರಸ್ತೆ ಕಾಮಗಾರಿ ಚಾಲನೆ ಸಂದರ್ಭದಲ್ಲಿ ಅವರು ಮಾತನಾಡಿದ್ರು. ನಾಗರ ಮುನ್ನೋಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕರಂಗಾವ ಏತ ನೀರಾವರಿ ಯೋಜನೆ ಅಂತಿಮ ಹಂತದಲ್ಲಿದ್ದು ಶೀಘ್ರವಾಗಿ ಏತ ನೀರಾವರಿ ಯೋಜನೆ ಮಂಜೂರಾಗಲಿದೆ ಎಂದರು. ಶಾಸಕ ದುರ್ಯೋಧನ ಐಹೊಳೆ ಅವರು 3 ಅವಧಿಯಲ್ಲಿ 1,600 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ಮುಂಬರುವ ಚುನಾವಣೆಯಲ್ಲಿ ಐಹೊಳೆ ಅವರನ್ನು ಆಯ್ಕೆ ಮಾಡಬೇಕು ಎಂದರು. ಪ್ರಶಸ್ತಿಯನ್ನು ಪಡಲಿ ಮತ್ತು ನಮ್ಮ ಈ ಭಾಗದಿಂದ ಬಹುಶಃ ಇನ್ನು ಬರುವಂಥ ದಿನಮಾನಗಳಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಲಭಿಸುತ್ತೆ ಅನ್ನುವಂಥದ್ದು ನನಗೆ ಸಂಪೂರ್ಣ ವಿಶ್ವಾಸ ಐತಿ. ಮತ್ತು ಏನಪ್ಪ ಅಂತಂದರೆ ಈ ಭಾಳ ದಿವಸದಿಂದ ಬೇಡಿಕೆ ಇದ್ದ ರಸ್ತೆಯನ್ನು ಸುಮಾರು 1.2 ಕಿಲೋಮೀಟರ್ ರಸ್ತೆಯನ್ನು 1 ಕೋಟಿ ಮೊತ್ತವನ್ನು ಖರ್ಚು ಮಾಡಿ ಈ ರಸ್ತೆಯನ್ನು ಅಗಲೀಕರಣ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾನ್ಯ ಶಾಸಕರು ಮಾಡಿದ್ದಾರೆ. ಅದಕ್ಕೆ ನಾನು ಕೆಂಚನಟ್ಟಿಯ ಎಲ್ಲ ಜನತೆ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಏನಪ್ಪ ಅಂತಂದರೆ ನಾನು ಎಲ್ಲ ರೈತರ ಬಾಂಧವರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ. ನೀವೆಲ್ಲರೂ ಸ್ವಲ್ಪ ರಸ್ತೆಯನ್ನು ಅಗಲು ಮಾಡುವಂಥ ಒಂದು ಅಗಲು ಮಾಡಿ ಸ್ವಲ್ಪ ಬಾಜು ಬಾಜು ಜಾಗ ಕೊಡ್ರಿ. ಜಾಗ ಕೊಟ್ರೆ ಅಂತಂದ್ರೆ ಸ್ವಲ್ಪ ಅಗಲಾತಂದ್ರೆ ಇನ್ನೂ ನಮಗೆ ಹೋಗಾಕ ಬರೋಕೆ ಕಬ್ಬಿಗಾಗಲಿ ಅಥವಾ ಊರಿಗೆ ಊರಾಗಿನ ಒಂದು ಕಾರ್ಯ ಇದ್ದರೂ ಅದಕ್ಕೂ ಆದ್ರೂ ಅದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ತಾವು ಮಾಡಿ ಕೊಡ್ರಿ ಅನ್ನೋವಂಥ ಒಂದು ವಿನಂತಿಯನ್ನು ತಮ್ಮ ಈ ಒಂದು ವಾಹಿನಿ ಮೂಲಕ ತಮ್ಮ ಎಲ್ಲರಿಗೆ ಎಲ್ಲ ರೈತರುಗಳಿಗೆ ನಾನು ಮಾಡ್ತೇನೆ. ಮತ್ತು ಕಾಂಟ್ರಾಕ್ಟರ್ ಅವ್ರಿಗೂ ಕೂಡ ನಾನು ಒಂದು ಬುದ್ಧಿ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ತಾವೂ ಕೂಡ ಈ ರೋಡ್ ಬಹುಶಃ ಇನ್ನೊಂದು 5 ವರ್ಷ ಕೆಡಬಾರ್ದಂಗೆ ತಾವು ಎಲ್ಲರೂ ಸರಿಯಾಗಿ ನಿಂತು ಸರಿಯಾಗಿ ನೀಟಾಗಿ ಮಾಡಬೇಕು. ಮತ್ತು ಇಂಜಿನಿಯರ್ ಅವ್ರು ಕಾಡ್ಕೊಳ್ಳೋರು ಕೂಡ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅವರೂ ಕೂಡ ಬಂದ ಪ್ರತಿ ಹಂತದಲ್ಲಿ ತಾವು ಬಂದು ವೀಕ್ಷಣೆ ಮಾಡಿ ಎಲ್ಲೇ ತಪ್ಪಿದ್ರು ಏನೇ ಆದ್ರೂ ಅದನ್ನ ತಾವು ಕೂಡಲೇ ಕಾಂಟ್ರಾಕ್ಟರ್ಗೆ ಹೇಳಿ ಸರಿ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ತಾವು ಕೂಡ ಮಾಡಬೇಕು ಅನ್ನೋಂಥದ್ದು ಶಾಸಕರಿಗೆ ಒಳ್ಳೇದು ಮಾಡಲಿ. ಮುಂದ್ಬರುವಂಥ ದಿನಮಾನಗಳಲ್ಲಿ ಅವರು ಕೂಡ ಮಂತ್ರಿಯಾಗಿ ಅವರು ಕೂಡ ಶಾಸಕರ ಮುಂದಿನ ಬಾರಿ ಕೂಡ ಅವರೇ ಶಾಸಕರಾಗ್ತಾರಂತ ಸಂಪೂರ್ಣ ವಿಶ್ವಾಸ ನಮಗೈತಿ. ಇದೇ ರೀತಿ ಕೆಲಸವನ್ನು ಅವ್ರು ಮಾಡಲಿ ಅನ್ನೋಂಥ ಒಂದು ಆ ದೇವರಲ್ಲಿ ಆ ಭಗವಂತನ ನಾನು ಬೇಡಿಕೊಂಡು ನನ್ನ ಯಾಡ್ ಬಂದ ಅಂದರೆ ಗೆದ್ದು ಮಾಡಿ ಈ ಭಾಗವನ್ನು ಸುಮಾರು ಯಾವ ಕ್ಷೇತ್ರನಾಗ ಬಿಟ್ಟಿಲ್ಲ. ರಸ್ತೆಗಳನ್ನು ತೊಗೊಳ್ರಿ, ನೀವು ಶಾಲೆಗಳನ್ನು ತೊಗೊಳ್ರಿ, ಅಥವಾ ನೀವು ಆಫೀಸಸ್ಗಳನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡುವಂಥದ್ದು ಪ್ರಯತ್ನವನ್ನು ಮಾಡಿದ್ದಾರೆ. ನೀರಾವರಿ ಕೂಡ ಸಾಕಷ್ಟು ಒತ್ತನ್ನು ಕೊಟ್ಟಿದ್ದಾರೆ. ಇಂಥ ಸಾಕಷ್ಟು ಎಲ್ಲ ಹಂತದಲ್ಲೂ ಕೂಡ ನಮಗೆ ಏನಿತ್ರಿ ಸಹಾಯ ಸಹಕಾರವನ್ನು ಮಾಡಿದ್ದಾರೆ. ಮತ್ತು ನಿಮಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ನೋಡ್ರಿ, ನಮ್ಮವ್ರು MLA ಅವ್ರು ಹೆಂಗೆ ಇರಲಿ ಏನೇ ಇರಲಿ, ನೋಡ್ರಿ ಸಿಟ್ಟು ಮಾಡೋರು ಅಂತಂದ್ರೆ ಯಾರು ನಮ್ಮವ್ರ ಮೇಲೇ ನಾವು ಸಿಟ್ಟು ಮಾಡೋಕೆ ಹೋಗ್ಬೇಕಾಗ್ತದೆ. ಈಗ ಹದಾಗ ಹೋಗ್ತಾ ಬರ್ತಾವೆ ಅವ್ನ ಮೇಲೆ ಸಿಟ್ಟು ಮಾಡೋಕೆ ಆಗಿಲ್ಲ. ಯಾಕಂತಂದ್ರೆ ಈಗ ನಮ್ಮ MLA ಅವ್ರು ನಮ್ಮವರು, ನಾವು MLA ಅವರು, ಅದೇ ನಮ್ದು ಮನಿ ಸಂಬಂಧ ಇದ್ದಂಗೆ ಐತಿ. ಅದಕ್ಕೆ ನಾ ಇಷ್ಟ ನಿಮ್ಗೆ ಹೇಳೋದು ಏನಪ್ಪ ಅಂತಂದ್ರೆ, ನಮ್ಗೆ ಇಂಥ MLA ಸಿಗುವುದು ಬಹುಶಃ ನಾವು ಹುಡುಕಾಡ್ಬೇಕಾಗ್ತದೆ. ಅದಕ್ಕೆ ನಮಗೆ ನಮ್ಮ ಪುಣ್ಯ, ನಮ್ಮ ಈ ಭಾಗದ ಒಂದು ದೈವ ನಮಗೆ ಇಂಥ MLA ಸಿಕ್ಕಾರ. ನಾವು ಹೇಳಿದ ಮೇಲೆ ಯಾವುದೇ ಕೆಲಸವನ್ನು ಕೂಡ ಇಲ್ಲ ಅನ್ನಂಗಿಲ್ಲ. ಯಾಕಂದ್ರೆ ನೋಡ್ರಿ, ಯಾವುದೋ ಒಂದು ಮನ್ಯಾಗ ಅಡುಗೆ ಮಾಡ್ಬೇಕಾದ್ರೂ ಟೈಮ್ ತೊಗೊಳ್ತೈತೆ. 5 ನಿಮಿಷನಾಗಪ್ಪ ಆಗಂದ್ರೆ ಆಗಂಗಿಲ್ಲ, ಅದಕ್ಕೂ ಟೈಮ್ ತೊಗೊಳ್ತೈತೆ. ಹಂಗೆ ಯಾವುದೇ ಕೆಲಸ ಆದ್ರೂ ಕೂಡ ಆಗುವಂಥ ಕೆಲಸ ಅದನ್ನು ಬಿಡಂಗಿಲ್ಲ. ಅದಕ್ಕೆ ಒಂದೊಂದು ಸಲ ಟೈಮ್ ತೊಗೊಂಡು ಮಾಡ್ತಾರೆ, ಒಂದೊಂದು ಸಲ ಜಲ್ದಿ ಮಾಡ್ತಾರೆ. ಅದಕ್ಕೆ ತಾವು ಯಾರೂ ಕೂಡ ಏನಿದ್ರಿ ಅಪಾರ್ಥ ತಿಳ್ಕೊಳ್ಳಲ್ದ ಮಾಡೋಲ್ದ ಏನಿದ್ರಿ. ಮತ್ತು ಎಲ್ಲ ಕ್ಷೇತ್ರ ದೊಡ್ಡದೈತಿ, ಆಮೇಲೆ ಎಲ್ಲ ಊರಾಗೆ ಕೆಲಸ ಏನು ಕೇಳೋರನ್ನ ಮಾಡೋರನ್ನ. ಮತ್ತು ತಮಗೂ ಬರ್ತೈತಿ ಈಗ ಈ ಸಂದರ್ಭದಲ್ಲಿ ಕೋವಿಡ್ ಬಂತು, ಅದಾದಮೇಲೆ ನೋಟ್ ಬ್ಯಾನ್ ಆಯಿತು, ಅದಾದಮೇಲೆ ಸಾಕಷ್ಟು ಅಂದರೆ ಏನಿದ್ರಿ ಫ್ಲಡ್ಸ್ ಬಂತು, ಎಲ್ಲ ಬಂತು. ಸಾಕಷ್ಟು ಎಲ್ಲ ಬಂದಾದಮೇಲೂ ಕೂಡ ನಮ್ಮ ಈ ಕ್ಷೇತ್ರಕ್ಕೆ ಎಂದೂ ನಮ್ಮ ಬಹುಶಃ ಎರಡೂ ಜಡ್ಪಿಗೆ ಎಂದೂ ಅವರ ಇಲ್ಲ ಅಂದೇ ಇಲ್ಲ. ಬಹುಶಃ ಇದು ಆ ಕಡೆ ಕಿಡ್ದ ಈ ಕಡೆ 3 ಜಡ್ಪಿಗೆ ಹೆಚ್ಚು ಮಾಡಿಕೊಟ್ಟಿದ್ದಾರೆ ಅನ್ನೋ ಮಾತನ್ನು ನಾನು ಹೇಳ. ಹಿಂಗೆ ಹೆಂಗೆ ರೀ, ಏನು ರೀ ಗುಲಾಬನ್ ಇದೆ ಎವ್ರಿ ಟೈಮ್ ಬರೀ ಇದೇ ಏನು ರೀ ಇಲ್ಲಿ ಅಂತಂದು ಹಿಂಗೆ ಇರ್ತೈತಿ. ಇದು ಇದು ನಮ್ಗೆ ಎಲ್ಲ ಪಟ್ಟೆಯವ್ರು ಅದಾರ, ಮತ್ತು ಯಾರಿಗೆ ರೀ ಏನು ರೀ ಮುಂದೆ ಅಂತಂದು ಬಣ್ಣದ ಬಂದು ಕೇಳಿಲ್ಲ ಅಂದ್ರು ಬಣ್ಣದ ಬಂದು ಕೊಡಂತಾರೆ. ಇಷ್ಟೇ ನಾ ಹೇಳುವುದು ಅಂತಂದ್ರೆ, ಈಗ 4 ರೂಪಾಯಿ ಕೊಡಕ್ ಬರ್ಬೋದು, ಈಗ 4 ರೂಪಾಯಿ ಕೊಡಕ್ ಬರ್ಬೋದು,
ಬಟ್ ಮುಂದೆ ಕೆಲಸ ಮಾಡೋರ ಮುಂದೆ ನಮಗೆ ಅನುಕೂಲ ಮಾಡ್ಕೊಡೋರ ನಮ್ಮ ಏನು ತ್ರಾಸುಗಳನ್ನು ಕೇಳೋರ ಮಾಡೋರ ಯಾರಾದರೂ ಇದ್ರು ಅಂತಂದ್ರೆ ಅದು ಮಾನ್ಯ ಐಹೊಳೆ ಅವರು ಅಷ್ಟೇ. ಅದಕ್ಕೆ ನಾವು ಎಲ್ಲರೂ ನೆನಪು ಇಟ್ಕೊಳ್ಬೇಕು, ಮುಂದೆ ಬರುವಂಥ ದಿನಮಾನಗಳಲ್ಲಿ ನಾವು ಮಾನ್ಯ ಐಹೊಳೆ ಅವರಿಗೆ ಮತ್ತೊಮ್ಮೆ ಓಟ್ ಹಾಕಿ ಮತ್ತೊಮ್ಮೆ ಅವರನ್ನು ನಮ್ಮ ಕೆಲಸಕ್ಕೆ ನಮ್ಮ ಅನುಕೂಲತಕ್ಕೆ ಅವರನ್ನು ನಾವು ಮತ್ತೆ ವಿಧಾನಸಭೆಗೆ ಕಳಿಸ್ಬೇಕು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ. ಈ ಸಂದರ್ಭದಲ್ಲಿ ನಾಗರಮುನ್ನೋಳಿ ಗ್ರಾಮದ ಮುಖಂಡರಾದ ಎಂಬಿ ಆಲೂರೆ, ಗುಲಾಬ ಜಮಾದಾರ ಸುರೇಶ್ ಬೆಲ್ಲದ ವಿರೂಪಾಕ್ಷಿಣಿ ಈಟಿ ಮಾತನಾಡಿ, ಚುನಾವಣೆ ಸಂದರ್ಭದಲ್ಲಿ ಹಣದ ಆಮಿಷ ಒಡ್ಡಿ ಸಾರ್ವಜನಿಕರನ್ನು ತಪ್ಪು ದಿಸೆಗೆ ಎಳೆಯುತ್ತಿತ್ತು. ಆದರೆ ಹಣದ ಆಮಿಷಕ್ಕೊಳಗಾಗದೆ ಕಳೆದ 15 ವರ್ಷದಲ್ಲಿ ಮಾಡಿರುವ ಅಭಿವೃದ್ಧಿ ಕಾಮಗಾರಿ ಕುರಿತು ಅವಲೋಕನ ಮಾಡಿ ಮತ್ತೊಮ್ಮೆ ಆಯ್ಕೆ ಮಾಡಬೇಕು ಎಂದು ಚುನಾವಣೆ ಮುಂಚೆನೆ ಪ್ರಚಾರ ನಡೆಸಿದರು. ಪ್ರಗತಿ ಹಂತದಾಗ ಐತಿ, ಸದ್ಯ ಮುಂದಿನ ತಿಂಗಳದಾಗ ಅದನ್ನು ಪೂಜೆ ಮಾಡ್ತಾರೆ, ಅವರು ಮಾಡ್ತಾರು. ಬಹಳ ಒಂದು ಆಸಕ್ತಿಯಿಂದ ಕೆಲಸವನ್ನು ವಹಿಸಿದಾರು. ಅದು ಅಲ್ಲದ ಮೊನ್ನೆ ನಮಗೆ ಜಾತ್ರೆಗೆ ಸಿದ್ದೇಶ್ವರ ಜಾತ್ರೆಗೆ ಇದಕ್ಕೆ ಹೋದಾಗ ಎಮ್ ಐ ಚೌಲ ನಾವು ಹೋದಾಗ ಪ್ರಥಮ ಒಂದು ವಿಷಯ ಏನು ಹೇಳಿದಾಗ 75,000 ರೂಪಾಯಿ ದೇಣಿಗೆಯನ್ನು ಕೊಟ್ಟರು ಅವರು. ಅದು ಅಲ್ಲದ ಮತ್ತು ಅದನ್ನು ಕೊಟ್ಟ ನಂತರ ನಾವು ಕೇಳಬಾರ್ದತ್ತಲ್ಲ ಅಂದ ಕಬಡ್ಡಿ ಇಟ್ಟಿದ್ದು, ಕೇಳಬಾರ್ದತ್ತು ಹಂಗೆ ಹೊರಗೆ ಬರ ಇದ್ದು, ಇಲ್ಲ ಯಾಕೆ ಬಂದಿರಿ ಬರೀ ಏನು ಬೇಕಾಗಿತ್ತು ಅಂತ ಅವರೇ ಸ್ವತಃ ಕೇಳಿ ನಮ್ಮನ್ನು ಕೇಳಿದ ಹೇಳಿದಾಗ, ಇಲ್ಲ ಸರ್ ಮೊನ್ನೆ 75 ಕೊಡಿದ್ರೆ ಭಾಳ ವಜ್ಜಾಗೈತಿ, ಕೇಳಬಾರ್ದತ್ತು ನಾವು ಇದೇವನ್ನ, ಇಲ್ಲ ಒಂದು 25,000 ಒಯ್ಯಿರ್ತಾಳೆ ಅಂದರೆ ಅದಕ್ಕೆ ಸುದ ಒಂದು 25,000 ರೂಪಾಯಿ ಒಂದು ಸಾಯಿದನು. ಈ ನಮ್ಮ ಸಿದ್ದೇಶ್ವರದ ಸ್ಟೇಡಿಯಮ್ ಸುದೇ ಮೊನ್ನೆ ಒಂದು ಮಾತನ್ನು ಅಂದಾರೆ, ಅದನ್ನು ಒಂದು ಕುಸ್ತಿ ನೋಡಿ ಎಲ್ಲ ಜನ ಕೊಡೋದು ನೋಡಿ ಕಸಿಂದ ಅಲ್ಲಿ ಒಂದು ಸ್ಟೇಡಿಯಮನ್ನು ಮಾಡಿಕೊಡ್ತೇವೆ ಅಂದರು. ಮುಂದಿನ ದಿನಮಾನದೊಳಗೆ ದೇವರ ಇದೇ ರೀತಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಒಕ್ಕಡದಿಂದ ದುಡ್ದ ಮುಂದಿನ ದಿನಮಾನದೊಳಗೆ ಈಗ ಸಾಕಷ್ಟು ಜನ ಎಡ್ತಕ್ಕದಾರ ಅದನ್ನೆಲ್ಲ ತಲೆಯಾಗಿನ ತೆಗೋದು. ಇವ್ರು ರೊಕ್ಕ ನಾಲ್ಕು ಇದೊಂದು ಸಲ ಪಟ್ಟಿ ಕೊಡ್ತಾರೆ, ಇದೊಂದು ಸಲ 4 ರೂಪಾಯಿ ಕೊಡ್ತಾರೆ, ಅದು ಭಾಳ ದಿನ ಉಳಿಯಂಗಿಲ್ಲ. ಅದು 5 ವರ್ಷ ತಕ್ಕ ನಮ್ಮ ಜೊತೆ ಒಂದು ಸಣ್ಣ ಹುಡುಗರು ಹಂಗೆ ಕೆಲಸ ಮಾಡ್ತಾರೆ. ಒಂದು ಹಿರಿಯರು ಹೋಗಲಿ ಸಣ್ಣ ಹುಡುಗ ಹೋಗಲಿ, ಬಾಪ ಯಾಕೆ ಬಂದೆ ಅನ್ನೋ ಕೇಳುವಂಥ ಒಂದು ರೈತ ಕುಟುಂಬದಿಂದ ಬಂದಂಥ ಅವರ ಭಾವನೆ ಐತೆ. ಅವ್ರು ನಾ ಎಮ್ ಎಲ್ ಎ ತಳಂದ ಸೊಕ್ಕಲೆ, ಇನ್ನು ಎಮ್ ಎಲ್ ಎ ಇಲ್ದ ನಾ ಹುಯ್ ಹುಯ್ ಅನ್ನೋದಾರ. ಈಗ ಅದೆಲ್ಲ ನೋಡಿದೆ ನೀವು ವಿಚಾರ ಮಾಡ್ರಿ, ಇನ್ನು ಏನೂ ಇಲ್ಲ ಯಾವ್ದ್ರಾಗ ಏನೂ ಇಲ್ಲ, ಹುಯ್ ಹುಯ್ ಹತ್ತಾರೆ ಮುಂದೆ ಆದ್ರ ಗತಿ ನಿಮ್ದು ಗತಿಸಿ ನಾವಾಗ ಊಟ ಪಡ್ಕೊಂಡಂಗೆ ಆಗ್ತೈತೆ ತಿಳ್ಕೊರಿ. ಅದಕ್ಕೆ ಒಂದು ಸಣ್ಣ ಹುಡುಗ ಒಂದು ಸಣ್ಣ ನಮ್ಮ ಮಗ ಹೋಗಿದ್ದ ಅವ್ರಿಗೆ ಒಂದು 5-6 ವರ್ಷದಿಂದ ಚೌಲಾ ಸ್ಕೂಲ್ಗೆ ನಮ್ಮ ಮಗ ಹೋಗಿದ್ದ ಮಾಡಿಕೊಡ್ದಾರೆ, ಸಣ್ಣ ಹುಡುಗರ ಜೊತೆ ಕೆಲಸ ಮಾಡಿಕೊಳ್ದಾರೆ. ಅದಕ್ಕೆ ಮುಂದಿನ ದಿನಮಾನದೊಳಗೆ ಬೆಳಗಲೈತಿ 70% ಯಾವತ್ತೂ ಆಗ್ತಾ ಬಂದೈತಿ. ನಮ್ಮಲ್ಲಿ ಒಂದು ಹೆಚ್ಚಿನ ಪ್ರಮಾಣದೊಳಗೆ 50-60% ಐತಿ, ಮುಂದಿನ ದಿನಮಾನದೊಳಗೆ ಅವರಿಗೆ 70% ಮಾಡಿಕೊಡ್ಬೇಕಂತ ನಮ್ಮ ತಲೆ ಆಗೈತಿ. ಎಲ್ಲರೂ ಇದೇ ರೀತಿ ಒಕ್ಕಟ್ಲೆ ಮಾಡೋನು, ಮುಂದಿನ ದಿನಮಾನದೊಳಗೆ ಅವ್ರಿಗೆ ಎಲ್ಲರೂ ಕೂಡ ಅದನ್ನು ಮಾಡಿ ಮುಂದಿನ ಚುನಾವಣೆ ಒಳಗೆ ಮಣ್ಣಿನ ಸಲಕ್ಕಿತ್ತು ಹೆಚ್ಚಿನ ಮದ್ದಿಂದ ಬರೋಂಗೆ ಮಾಡೋ ಅಂತೇಳಿ ನಾನು 2 ಮಾತು ಮುಗಿಸ್ತೇನೆ. ಜಯಂತಿ ಕೆಲಸ ಇದು ಮಾಡಿಕೊಡ್ತಾರೆ ಅವರು, ಅದನ್ನು ಸರಿಯಾಗಿ ಮಾಡ್ಕೊಂಡು ಹೋಗ್ರಿ. ಯಾಕಂತಂದ್ರೆ ಈಗ ಮೊನ್ನೆ ಎಲ್ಲ ನೋಡಿದಿರಲ್ಲ ನೀವು, ದೀಪಾವಳಿಯಾಗದ ನಮ್ಮ ಆಲೂರಿಯವ್ರು ಹೇಳಿರು, ಎಲ್ಲರೂ ಬಂದ್ರೆ ಹೋಯ್, ಯಾವ ಬಂದ್ರೆ ಹೋಯ್, ಇವ ಬಂದ್ರೆ ಹೋಯ್, ಎಲ್ಲ ಹುಯ್ ಹುಯ್ಯನ ಅದು ಹುಯ್ ಹುಯ್ ಇರ್ತೈತಿ. ನಾಳೆ ಗೊತ್ತಾಯ್ತಲ್ಲ ಅದ ಏಪ್ರಿಲ್ದಾಗ ಯಾರು ಹುಯ್ ಹೇಳ್ತಾರೋ ಯಾರು ಹುಯ್ ಹೇಳ್ತಾರೋ ಅನ್ನೋದು. ಅದಕ್ಕೆ ದಯವಿಟ್ಟು ಯಾರ್ಯಾರು ಏನೇನು ಮಾಡಿದಾರೆ ಅನ್ನೋ ನೋಡ್ಕೊಂಡು ಸ್ವಲ್ಪ ಐವಾಯ್ ಸಾಹೇಬ್ರು ಅದಾರ ಏನು ಒಮ್ಮೆಮ್ಮೆ ಸೆಟ್ಗೂ ಬರ್ತಿರ್ತಾರೆ, ಆದ್ರೂ ಮತ್ತೆ ಕರೆದು ಸಮಾಧಾನ ಮಾಡ್ತಾರೆ, ಒಮ್ಮೆ ಸೆಟ್ ಮಾಡಿ ಅತ್ತ ಹೋಗಂಗಿಲ್ಲ. ಅದಕ್ಕೆ ದಯವಿಟ್ಟು ಅವರು ಒಂದು ಇದಾರ ಭಾಳ ಇದನ್ನು ಮಾಡಬಾರ್ದ ವಿಚಾರ. ಎಲ್ಲರ ಕಡೆನೂ ಸುಲಿದ್ದಾರೆ, ನಮ್ಮ ಊರಾಗಿನ ಅವ್ರು ಬಿಟ್ಟಿಲ್ಲ, ಯಾವ ಎಮ್ ಎಲ್ ಎ ಅವ್ರ ಕಡೆ ಸುಲದ ಬಿಟ್ಟಿದ್ದಾರೆ ಪೂರ್ಣ ಲಾಕ ಪನ್ನಾಸ 50-100 ಲಾಕ ಹೆಂಗಡ ಎಲ್ಲರೂ ಬಂದಾಗ ಹುಯ್ಯನೇ ಐತಿ. ಅದೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಚುನಾವಣಾ ಪ್ರಚಾರ ಅಂತೂ ಈಗ ಅಲ್ಲೂರಿಯವ್ರು ಮಾಡೇ ಬಿಟ್ರಿ, ಈಗ ಸ್ಟಾರ್ಟ್ ಹಿಂದಿಂದ ಚಾಲೂ ಆತ ಚುನಾವಣಾ ಪ್ರಚಾರ ಚಾಲೂ ಆತ. ಅದಕ್ಕೆ ಎಲ್ಲರೂ ಮನುಷ್ಯ ಹೆಂಗದ ನೋಡ್ಕೊಂಡು ಮಾಡ್ಕೊಂಡು ಹೋಗ್ರಿ. ಮತ್ತು ರೋಡ್ ಮಾತ್ರ ಏನಾಯ್ತಲ್ಲ, ದಯವಿಟ್ಟು ಈ ಭಾಗದವ್ರಿಗೆ ಹೇಳ್ತಾನೆ ಇಂಥ ರೋಡ್ ಎಲ್ಲೇ ಆಗಿಲ್ಲ, ಯಾವ ಈ ಥರ ಆಗಿಲ್ಲ, ಆ ಕಡೆನೂ ಫುಲ್ ಆತ, ನನಗೆ ತ್ರಾಸ ಆಗೈತನ ನೀವು ಮಾತಾಡತ್ತಾನ ರೋಡ್ದು. ಎಲ್ಲರೂ ಕಾಲು ಬಿದ್ದು ನಾವು ಮಾಡಿಸಿ ಬಿಡೋದಿಲ್ಲ, ಅದನ್ನು ಮಾಡಿಸೇ ಬಿಟ್ಟಿದ್ದಾನೆ. ಆದರೆ ಈಗ ಇಲ್ಲೆಲ್ಲರೂ ಸಹಕಾರ ಮಾಡಿರಿ ನೋಡ್ರಿ, ನೀವು ಉಪಕಾರ ಮಾಡಿದಿರಿ ನಮಗೆ, ನಿಮ್ಮ ಉಪಕಾರ ನಾವು ತೀರಿಸುವಂಥ ಡ್ಯೂಟಿನೂ ನಮ್ಮದೇ ಇರ್ತೈತಿ. ಯಾಕೆ ತಿಳ್ಕೊರಿ, ಇನ್ನೊಂದು ಒಳ್ಳೆ ದಗದ ಮಾಡಿದ್ರೆ ಅಂದ್ರೆ ನೀವು ಅಗದಿ ಬೆಸ್ಟ್ ದಗದ ಎಂದೂ ಆಗಲಾರ್ದಂಥದ್ದು. ಕರ್ಗಾವ್ ಯಾತ್ ನೀರಾವರಿ ಲಿಫ್ಟ್ ಏನು ಮಾಡಿದಿರಲ್ಲ ಅದು ಆಯುಷ್ ಪರ್ಯಂತ ನಾವು ನಿಮ್ಮನ್ನು ನಡೆಸಬೇಕು. ಇದಕ್ಕ ಯಾರಿಗೂ ಮರ್ಯಾಕೆ ಆಗಲಾರ ಕತೆ ಐತಿ. ಯಾಕೆ ತಿಳ್ಕೊರಿ, ಈಗ ಈಗ ಸುಮ್ಮ ಒಂದು 2-3-4 ವರ್ಷ ಹತ್ತು ಮಳೆ ಆಗತ್ತೈತಿ, ಚಂದ ಇರ್ತದೆ ಮಳೆ ಆಗತ್ತೈತಿ. ರೈತರು ಭಯಂಕರ ಖುಷಿ ಅದಾರೆ ಈಗ 2-3-4 ವರ್ಷ ಆತು, 4-5 ವರ್ಷ ಆತೀವಿ. ಆದ್ರೆ ಇದಕ್ಕೆ ಪೈಲ ನಾಗರಮುನ್ನೋಳಿಗೆ ತಗೋರಿ, ಬೆಳಕುಡಕ್ಕೆ ತಗೋರಿ, ಇಟ್ನಾಳ್ದವ್ರಿಗೆ ತಗೋರಿ, ಕುಡಿ ನೀರಿನ ಪ್ರಾಬ್ಲಮ್ ಇದಾವೆ ರಗಡ. ನಾವು ಕುಡಿ ನೀರಿನ ಸಲುವಾಗಿ ಇರೋ ಐವಳಿ ಸಾಹೇಬ್ರಿಗೆ ಹಿಂಬಾಲ್ ನಾವು ಅವಾಗ ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದ ಟೈಮ್ದಾಗ ಮನೆಗಡೆ ಉಪದ್ರ ಕೊಟ್ಟಿದ್ದೆ ನಾ
ಅಲ್ಲಿ ಗಾಡಿಗಳು ಬೇಕ್ರಿ, ಇಲ್ಲಿ ಗಾಡಿಗಳು ಬೇಕ್ರಿ, ಹಂಗೆ ಬೇಕ್ರಿ, ಇಲ್ಲಿ ಬೇಕ್ರಿ, ಇಲ್ಲಿ ನೀರು ಇಲ್ಲರಿ, ಅಲ್ಲಿ ನೀರು ಇಲ್ಲರಿ ಅಂತ. ಕುಡಿನೀರು ಕುಡಿನೀರು ಸಲುವಾಗಿ ಅಷ್ಟೊಂದು ತ್ರಾಸು ಇದನ್ನ ದೇವ್ರ ಪುಣ್ಯದಿಂದ ಕರ್ಗಾವಿ ಆತ ನೀರಾವರಿ ಆಗೋದ್ರಿಂದ ನಮ್ಗೆ ಭಾಳ ಅಂದ್ರೆ ಭಾಳ ಸಂತೋಷ ಆಗೈತಿ. ಇನ್ನೇನು ಭಾಳ ದಿವಸ ಏನಿಲ್ಲದ, ಇನ್ನು 2 ತಿಂಗಳದೊಳಗೆ ಪೂಜಾಂಕದಾಗ ಮಾಡೋದು, ದೊಡ್ಡ ಪ್ರಮಾಣ ಮ್ಯಾಗ ಪೂಜೆ ಮಾಡೋದೈತಿ. ಅದು ಇಲ್ಲೇ ಇಲ್ಲೇ ನಮ್ಮ ಇರೋದಾಗ ಮಾಡಿಸೋದೈತಿ. ಅದನ್ನ ಈಗಿದ್ರೆ ಅಡ್ವಾನ್ಸ್ ಹೇಳಿಬಿಡ್ತೇನೋ. ವಾಟಂದ್ರೆ ಏನ, ಇಲ್ಲಿ ಬೆಳಕುಡ ನಾಗರಮಣ್ಣಲ್ಲಿ ನಾಗರಮಣ್ಣ ಮಾಡ್ಬೋದು, ಇಲ್ಲ ಬೆಳಕುಡಕ್ಕೆ ಮಾಡ್ಬೋದು, ಬೇಕಾದ್ರೆ ಉಮ್ರಾಣಿಗೆ ಮಾಡ್ಬೋದು, ಇಟ್ನಾಳ್ ಮಾಡ್ಬೋದು, ಕರ್ನಾವಕ್ಕೆ ಮಾಡ್ಬೋದು. ಇವೆಲ್ಲ ಊರಾಗ ನಾವು ಎಲ್ಲರೂ ಒಂದು ಮಾಡಿಸೋಂಥ ವ್ಯವಸ್ಥೆ ಮಾಡ್ತೀವಿ. ಒಂದು ಊರಿಂದ ನಾವು ಬಿಡಲಂತ ಎಲ್ಲ ಊರ ಮುಂದಿನ ಕರ್ಕೊಂಡು ಹೋಗುವಂಥ ವ್ಯವಸ್ಥೆನೂ ಮಾಡ್ತೀವಿ. ಒಂದು ಕನಸು ಏನಾಗಿತ್ತು ಅಂತಂದ್ರೆ ಈ ಭಾಗದ ಒಂದು ನೀರಾವರಿ ಆಗಬೇಕು ಅನ್ನುವಂಥ ಹೋರಾಟವನ್ನು 3 ತಲೆಮಾರುಗಳಿಂದ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿದ್ದಾರೆ. ಗುಂಡೂರಾವರು ಮುಖ್ಯಮಂತ್ರಿಗಳಿದ್ದಾಗ ಸುಮಾರು ಇಲ್ಲಿಂದ 400 ಜನ ಬಸ್ಸು ಮತ್ತು ರೈಲುಗಳನ್ನ ಹತ್ತಿ ಹೋಗಿ ಅಲ್ಲಿ 2-3 ದಿವಸಗಳವರೆಗೆ ಕುಳಿತುಕೊಂಡು ಅವ್ರಿಗೆ ಭೇಟಿಯಾಗಿ ಬಂದಿರತಕ್ಕಂಥ ನಿದರ್ಶನಗಳಿದ್ದಾವೆ. ಒಂದು ಹೈ ಲೆವೆಲ್ ಕೆನಾಲ್ ಮಾಡಬೇಕು ಅನ್ನೋಂಥ ಆಸೆ ಇಟ್ಟುಕೊಂಡು ಎಲ್ಲ ಹಿರಿಯರು ಕೂಡ ಅವರ ಕನಸುಗಳನ್ನು ಇಟ್ಟುಕೊಂಡು ಹೋಗಿದ್ದಾರೆ. ಆ ಕನಸು ಇವತ್ತು ನನಸಾಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ನಾ ಈ ಸಂದರ್ಭದಲ್ಲಿ ಹೆಮ್ಮೆ ಎಂದು ಹೇಳಿಕೆ ಇಷ್ಟಪಡ್ತೇನೆ. ಶಾಸಕ ದುರ್ಯೋಧನ ಐಹೊಳೆ ಮಾತನಾಡಿ, ಕರಂಗಾವ ಏತ ನೀರಾವರಿ ಯೋಜನೆ ಅಂತಿಮ ಹಂತದಲ್ಲಿದ್ದು ಇನ್ನೊಂದು ಬಾರಿ ಆಯ್ಕೆ ಮಾಡಿ ಯೋಜನೆ ಉದ್ಘಾಟನೆಗೆ ಸಹಕರಿಸಬೇಕು ಎಂದರು. ಈ ಸಂದರ್ಭದಲ್ಲಿ ನಾಗರಮುನ್ನೋಳಿ ಕೆಂಚನಟ್ಟಿ ಗ್ರಾಮದ 100 ಜನರು ಪಾಲ್ಗೊಂಡಿದ್ರು. ಇದೊಂದು ಬಹಳ ದಿನದ ಈ ಭಾಗದ ಜನರ ಬೇಡಿಕೆ ಇತ್ತು. ಅದಕ್ಕೆ ವಿಶೇಷ ಅನುದಾನವನ್ನು ತಂದ ಇವತ್ತು ಭೂಮಿ ಪೂಜೆ ಮಾಡಿದೆವು. ತಾವು ಕೆಂಚನಟ್ಟಿ ಗ್ರಾಮದ ಹಿರಿಯರು ಎಲ್ಲರೂ ಕೂಡ್ಕೊಂಡು ಸಹಕಾರ ಕೊಟ್ಟ ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನು ತಾವು ಮಾಡಿಸ್ಕೋಬೇಕು ಮತ್ತು ಅಗಲು ಜಾಗ ಕೊಟ್ಟ ಅಗಲು ರಸ್ತೆ ಮಾಡ್ಕೋಬೇಕಂತೇಳಿ ಅವ್ರಿಗೆ ನಾವು ವಿನಂತಿಯನ್ನು ಮಾಡ್ಕೊಂಡ ಮತ್ತು ಕಾಕೋಳ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಮತ್ತು ಗುತ್ತಿಗೆದಾರ ಮೋರೆಯವರಿಗೂ ಕೂಡ ನನ್ನ ಕಿವಿಮಾತು ಏನಂದ್ರೆ ತಾವು ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನು ಮಾಡಿಕೊಡ್ಬೇಕು. ಯಾಕಂದ್ರೆ ಈ ಸುತ್ತಮುತ್ತ ಇಲ್ಲಿ ಫ್ಯಾಕ್ಟ್ರಿ ಇರೋದ್ರಿಂದ ರೈತರು ಕಬ್ಬು ಹೋಗೋದ್ರಿಂದ ರಸ್ತೆ ಬೇಕಾಡ್ತೈತಿ. ಅದಕ್ಕೆ ನೀವು ಗುಣಮಟ್ಟದ ಮಾಡಿರಂದ್ರೆ ಬೇಗ ಕೆಡಂಗಿಲ್ಲ, ಅದಕ್ಕೆ ಗುಣಮಟ್ಟದ ಮಾಡಿಕೊಡ್ಬೇಕಂತೇಳಿ ನಿಮ್ಮ ಕಿವಿಮಾತನ್ನು ಹೇಳಿ ಈ ಗ್ರಾಮದ ಹಿರಿಯರು ಮತ್ತು ಏನು ತಮ್ಮ ಏನು ಬೇಡಿಕೆ ಇದ್ದರೂ ಕೂಡ ನಾ ಹಂತ ಹಂತವಾಗಿ ಮಾಡಿಕೊಡ್ತಂಥ ಹಿರಿಯರಿಗೂ ಕೂಡ ನಾ ವಿನಂತಿಯನ್ನು ಮಾಡ್ಕೊಂಡು ಈಗಾಗಲೇ ಕಬ್ಬೂರದಿಂದ ಇಲ್ಲಿ ಕೆಂಚನಟ್ಟಿ ಬರ್ಬೇಕಾದ್ರೆ ನಡುಕ ರೋಡ್ ತೆಗೆ ಬಿದ್ದಾವ ಅಂತೇಳಿ ಈಗ ಹಿರಿಯರು ಹೇಳಿದರು. ಅದಕ್ಕೂ ಕೂಡ 10 ಲಕ್ಷ ರೂಪಾಯಿ ನಾನು ಅನುದಾನದಾಗ ಹಾಕಿದ್ದೇನೆ ಮತ್ತು ಅಲ್ಲಿ 5 ಲಕ್ಷ ರೂಪಾಯಿದು 5 ರೋಡ ಅವು 10-35 ಲಕ್ಷ ರೂಪಾಯಿ ಈಗಾಗಲೇ ಹಾಕಿ ಕ್ರಿಯೋಜನೆ ಡಿ ಸಿ ಆಫೀಸ್ಗೆ ಹೋಗೈತಿ. ಮಾನ್ಯಂಗನಾಗ ನಮ್ದು ಇಟ್ಟ ವಿನಂತಿ ಅಂದ್ರೆ ನಿಮ್ಮ ಚೀಫ್ ಆಫೀಸರ್ಗೆ ಹೇಳಿ ಇಮಿಡಿಯೇಟ್ ಟೆಂಡರ್ ಕರೆಸಿರಂದ್ರೆ ಅದು ಪೂಜೆ ಮಾಡಿ ಚಾಲು ಮಾಡಿಸೋಣ ಅಂತೇಳಿ ಅಂದ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರಿಗೆ ಶುಭವಾಗಲಿ. ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್, ಜೈ ಕೃಷ್ಣ.